ಕಮಲಪಾಳ್ಯದಲ್ಲಿ ಹೊಸ ಹುಮ್ಮಸ್ಸು ತಂದಿದೆ. ಎನ್ಡಿಎ ಪ್ರಚಂಡ ಬಹುಮತದಿಂದ ಅಧಿಕಾರಕ್ಕೆ ಬರಲಿದೆ ಅಂತ ಎಲ್ಲ ಸಮೀಕ್ಷೆಗಳು ನುಡಿದಿರೋ ಭವಿಷ್ಯ ಬಿಜೆಪಿ ನಾಯಕರ ವಿಶ್ವಾಸ ಹೆಚ್ಚಿಸಿದೆ. ಇನ್ನು ಸಮೀಕ್ಷೆ ಒಪ್ಪೋದಕ್ಕೆ ಸಾಧ್ಯವಿಲ್ಲ ಎಂದಿರೋ ಕಾಂಗ್ರೆಸ್ ನಾಯಕರು ರಿಸಲ್ಟ್ವರೆಗೂ ಕಾದು ನೋಡಿ ಅಂತ ಹೇಳ್ತಾ ಇದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಕಮಲ ಪಾಳೆಯದಲ್ಲಿ ಉತ್ಸಾಹ ತುಂಬಿದ ಮತದಾನೋತ್ತರ ಭವಿಷ್ಯ. ಮತದಾನೋತ್ತರ ಸಮೀಕ್ಷೆಯಿಂದ ಇಂಡಿಯಾ ಮೈತ್ರಿಕೂಟಕ್ಕೆ ಶಾಕ್. ಚುನಾವಣಾ ಸಂದರ್ಭ ಎನ್ಡಿಎ ಮೈತ್ರಿಕೂಟ 400 ಸ್ಥಾನ ಗೆಲ್ಲೋದು ಖಚಿತ ಅಂತ ಬಿಜೆಪಿ ನಾಯಕರು ಹೇಳಿದ್ರೆ ಮೋದಿ ಅಧಿಕಾರ ಅಂತ್ಯ ಆಗುತ್ತೆ. ಇನ್ನೇನಿದ್ರೂ ನಮ್ಮದೇ ಆಡಳಿತ ಇಂಡಿಯಾ ಮೈತ್ರಿಕೂಟದ ನಾಯಕರು ವಿಶ್ವಾಸದಲ್ಲಿದ್ರು. ಆದರೆ ಮತದಾನೋತ್ತರ ಸಮೀಕ್ಷೆ ಇಂಡಿಯಾ ಮೈತ್ರಿಕೂಟದ ನಾಯಕರಿಗೆ ದೊಡ್ಡ ಆಘಾತ ನೀಡಿದೆ. ಬಹಿರಂಗವಾಗಿಯೇ ಎಲ್ಲ ಸರ್ವೆಗಳು ಎನ್ಡಿಎ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ನೀಡಿವೆ. ಎನ್ಡಿಎ ಮೈತ್ರಿಕೂಟ 350 ಹೆಚ್ಚು ಸ್ಥಾನ ಗೆಲ್ಲತ್ತೆ. ಇಂಡಿಯಾ ಮೈತ್ರಿಕೂಟ ಅಧಿಕಾರ ಪಡೆಯೋದಿಲ್ಲ ಅಂತ ಬಹುತೇಕ ಮತದಾನೋತ್ತರ ಸಮೀಕ್ಷೆಗಳು ಭವಿಷ್ಯ ನುಡಿದಿವೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಬಿಜೆಪಿ ನಾಯಕರು ಸಮೀಕ್ಷೆಯನ್ನು ಮೀರಿ ಮತ ಪಡೆಯುತ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು, ನಡ್ಡಾ ಅವರು ಸಹಿತ, ರಾಜನಾಥ್ ಸಿಂಗ್ ಅವರು ಸಹಿತವಾಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಪ್ರಚಂಡ ಬಹುಮತವನ್ನು ಸಾಧಿಸ್ತೀವಿ ಅಂತ ಹೇಳ್ತಾ ಇದ್ದರು. ಅನೇಕರು ಅದರ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಾಯಿದ್ರು. ಈಗ ಹೆಚ್ಚು ಕಡಿಮೆ ನಮ್ಮ ಪಕ್ಷದ ನಾಯಕರ ಭವಿಷ್ಯಗಳು ಖಚಿತವಾಗಿವೆ. ಇದರ ಜೊತೆಯಲ್ಲಿ ನಾನು ಹೇಳೋದು, ಇದಕ್ಕಿಂತ ಈಗೇನು ಎಕ್ಸಿಟ್ ಪೋಲ್ ಬಂದಿದೆ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಗೆಲ್ತದೆ. ಮೋದಿಜಿಯವರ ಗುರಿ ಏನಿದೆ, 400 ಹೆಚ್ಚು ಸೀಟುಗಳನ್ನು ಪಡ್ಕೊಳ್ಳುವಂಥದ್ದು. ಇವೆಲ್ಲ ನೋಡಿದಾಗ ನಿನ್ನೆ ಎಕ್ಸಿಟ್ ಪೋಲು ಸದ್ಯಕ್ಕೆ ಅದೇ ಆ್ಯಂಗಲ್ ಮೇಲೆ ಎಕ್ಸಿಟ್ ಪೋಲ್ ಬಂದದೆ. ಅದಕ್ಕಾಗಿ ಏನು 375 ಇನ್ನೂ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು, 400 ದಾಟ್ಬೋದು. ಅದಕ್ಕಾಗಿ ಇವತ್ತು ಜನರ ಮನಸ್ಸಲ್ಲಿರುವಂಥ ಭಾವನೆಗಳನ್ನೇ ಇದು ಎಕ್ಸಿಟ್ ಪೋಲ್ ಹೇಳಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಇನ್ನು ಸಮೀಕ್ಷೆ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಕಾಂಗ್ರೆಸ್ ನಾಯಕರು ಸಮೀಕ್ಷೆಯಂತೆ ಫಲಿತಾಂಶ ಬರಲ್ಲ, 4ನೇ ತಾರೀಕಿನವರೆಗೆ ಕಾದು ನೋಡಿ ಅಂತ ಹೇಳಿದ್ದಾರೆ. ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದೆ. ಇವತ್ತು ಹೇಳ್ತೀವಿ, ಈಗ ಯಾರು ಫೋನ್ ಮಾಡಿದ್ರು 2, 3, 4 ತೋರಿಸ್ತಾರೆ ಡಬಲ್ ಟಿಕೆಟ್ ಮೇಲೆ ಹೋಗ್ತದೆ. ನೋಡ್ರಪ್ಪ ನೀವೇನೆ, ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ. ನೀವು ಹೇಳ್ತಾ ಇದ್ರು, ನೀವು ಹೇಳಿ ಕರೆಕ್ಟಾಗಿ ನೀವು ನೋಡಿರೋದು, ಕಣ್ಣಲ್ಲಿ ನೋಡಿರೋದು, ಸಮೀಕ್ಷೆ ಪ್ರಕಾರ ಮೋದಿ ಹ್ಯಾಟ್ರಿಕ್ ಖಚಿತ ಎನ್ನಲಾಗ್ತಿದೆ. ಈ ಬಾರಿ ಅಧಿಕಾರಕ್ಕೆ ಬರುವ ವಿಶ್ವಾಸದಲ್ಲಿದ್ದ ಇಂಡಿಯಾ ನಾಯಕರಿಗೆ ಸಮೀಕ್ಷೆ ಆಘಾತ ತಂದಿದೆ. ಮತದಾನೋತ್ತರ ಸಮೀಕ್ಷೆಗಳ ಭವಿಷ್ಯ ನಿಜ ಆಗತ್ತಾ? ಯಾವ ರಾಜ್ಯದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಸಿಗತ್ತೆ? ಎಲ್ಲ ಪ್ರಶ್ನೆಗಳಿಗೆ ಜೂನ್ 4ರಂದು ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.